ಜೈ ಹಿಂದ್ ಕರ್ನಾಟಕ ರಾಜ್ಯ ಪೊಲೀಸ್ ಎಕ್ಸಾಮನ್ನು ಒಂದೇ ಪ್ರಯತ್ನದಲ್ಲಿ ಹೇಗೆ ಪಾಸ್ ಮಾಡಬಹುದು ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅದರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಆಗ್ಲಿಕ್ಕೆ ಹೋಗ್ತಾ ಇದೆ ಅದರ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅದರ ಒಂದು ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅದನ್ನ ಅದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡೋಣ ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಎಪ್ಪತ್ತೆರಡು ದಿನಗಳ ಒಂದು ಫುಲ್ ಟೈಮ್ ಟೇಬಲ್ ಇರ್ತಕ್ಕಂಥದ್ದು ಹಾಕಿ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ಈ ಟೈಮ್ ಟೇಬಲ್ ಇರ್ತಕ್ಕಂಥದ್ದು ಸಬ್ಜೆಕ್ಟ್ ವೈಸ್ ಇರ್ತಕ್ಕಂಥದ್ದು ಇದೆ ಸೊ ಆಲ್ ಸಬ್ಜೆಕ್ಟ್ಸ್ಗಳನ್ನು ಯಾವ ರೀತಿ ನಾವು ಸೆವೆಂಟಿ ಟೂ ಡೇಸ್ ಒಳಗಾಗಿ ಕವರನ್ನು ಮಾಡಬಹುದಾಗಿದೆ ಮತ್ತು ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಒಂದು ಸ್ಟಡಿಯೊಂದಿಗೆ ಸೊ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅದ್ರ ಜೊತೆಗೆ ನೀವು ನಮ್ಮ ಚಾನೆಲ್ದಲ್ಲಿ ಲಭ್ಯವಿರುವಂತಹ ಒಂದು ಕಂಪ್ಲೀಟ್ ಕೋರ್ಸನ್ನು ಕೂಡ ಪಡ್ಕೋಬಹುದಾಗಿದೆ ಸೊ ಆ ಒಂದು ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಕೆಳಗೆ ನೀಡಿರ್ತಕ್ಕಂತಹ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ನೀವು ಕರೆಯನ್ನು ಮಾಡಿ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ನೋಟಿಫಿಕೇಶನ್ ಅನ್ನು ಪಡೆಯಲು ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಕೋರ್ಸ್ದಲ್ಲಿ ಯಾವ ರೀತಿ ಕೋರ್ಸ್ ಇದೆ ಆಮೇಲೆ ಆ ಕೋರ್ಸ್ಲಿ ಯಾವ ಸಬ್ಜೆಕ್ಟ್ಸ್ಗಳಿವೆ ಎಷ್ಟು ವಿಡಿಯೋಸ್ಗಳಿವೆ ಎಷ್ಟು ಅವರ್ದ ಒಂದು ವಿಡಿಯೋಸ್ಗಳಿವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆಯನ್ನು ಮಾಡೋಣ ಸೊ ಎಕನಾಮಿಕ್ ಸಬ್ಜೆಕ್ಟನ್ನು ತಗೊಂಡಾಗ ನಾಲ್ಕು ವಿಡಿಯೋಸ್ಗಳು ನಿಮಗೆ ಸಿಗ್ತವೆ ಸೊ ಇದು ಟೋಟಲ್ ಆಗಿ ಹನ್ನೆರಡು ಗಂಟೆಯಲ್ಲಿ ನಿಮಗೆ ಎಕನಾಮಿಕ್ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಮೆಂಟಲ್ ಅಬಿಲಿಟಿ ಹದಿನಾಲ್ಕು ವಿಡಿಯೋಸ್ಗಳಿವೆ ಸಪ್ರೇಟ್ ಸಪ್ರೇಟ್ ಪ್ರತಿಯೊಂದು ಚಾಪ್ಟರ್ ವೈಸ್ ಸೊ ಇದು ಹದಿನಾರು ಗಂಟೆಯಲ್ಲಿ ನಿಮಗೆ ಮುಗಿಯುತ್ತೆ ಸೈನ್ಸ್ದಲ್ಲಿ ಬಯೋಲಜಿ ಫೈವ್ ವಿಡಿಯೋಸ್ಗಳಿವೆ ಇಪ್ಪತ್ತೊಂದು ಗಂಟೆಯ ಕೆಮಿಸ್ಟ್ರಿಯಲ್ಲಿ ಒಂದು ವಿಡಿಯೋ ಇದೆ ಹತ್ತು ಗಂಟೆಯ ಒಂದು ವಿಡಿಯೋ ಆಮೇಲೆ ಫಿಸಿಕ್ಸ್ದಲ್ಲಿ ಒಂದು ವಿಡಿಯೋ ಇದೆ ಎಂಟು ಗಂಟೆಯ ಒಂದು ವಿಡಿಯೋ ಜಿಯೋಗ್ರಾಫಿದಲ್ಲಿ ಹತ್ತು ವಿಡಿಯೋಸ್ಗಳಿವೆ ನಲವತ್ತು ಅವರ್ ಇದೆ ಸೊ ಈ ಒಂದು ಜಿಯೋಗ್ರಾಫಿದಲ್ಲಿ ನಿಮಗೆ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಾಫಿ ಅದ್ರ ಜೊತೆಗೆ ಮ್ಯಾಪ್ ನಮ್ಮ ಇಂಡಿಯನ್ ಮ್ಯಾಪ್ ಆಗಿರಬಹುದು ಆಮೇಲೆ ಕರ್ನಾಟಕ ಮ್ಯಾಪ್ ಕೂಡ ನಿಮಗೆ ಈ ಒಂದು ಜಿಯೋಗ್ರಾಫಿಯಲ್ಲಿ ಲಭ್ಯವಾಗ್ತಾ ಇದೆ ಅದ್ರ ಜೊತೆಗೆ ಹಿಸ್ಟ್ರಲ್ಲಿ ಎಂಟು ವಿಡಿಯೋಸ್ಗಳಿವೆ ಥರ್ಟಿ ಏಯ್ಟ್ ಅವರ್ಸ್ ಅದು ಕಂಪ್ಲೀಟ್ ಆಗಿರ್ತಕ್ಕಂತಹ ಹಿಸ್ಟ್ರಿ ಇದೆ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ದಲ್ಲಿ ನಾಲ್ಕು ವಿಡಿಯೋಸ್ಗಳಿವೆ ಸಂವಿಧಾನಕ್ಕೆ ಸಂಬಂಧವಾಗಿರ್ತಕ್ಕಂತಹ ಇಪ್ಪತ್ತು ಗಂಟೆಯ ಒಂದು ನಾಲ್ಕು ವಿಡಿಯೋಸ್ಗಳು ಕರೆಂಟ್ ಅಫೇರ್ಸ್ ಇರ್ತಕ್ಕಂತಹ ಮೂರು ವಿಡಿಯೋಸ್ಗಳು ನಿಮಗೆ ಲಭ್ಯ ಮಾಡ್ತಾ ಇದ್ದೇವೆ ನಿಮಗೆ ಕೊಡ್ತಾ ಇದ್ದೇವೆ ಸೊ ಅದು ನಾಲ್ಕು ಗಂಟೆಯ ಒಂದು ವಿಡಿಯೋಸ್ಗಳು ಆಗಿರ್ತವೆ ಸೊ ಈ ಮೂರು ವಿಡಿಯೋಸ್ಗಳು ನಿಮಗೆ ನಿಮಗೆ ಕಾಲ್ ಫಾರ್ಮ್ ಯಾವಾಗ ಆಗುತ್ತೆ ಆ ಒಂದು ದಿನದ ಹಿಂದಿನ ಒಂದು ಮೂರು ಮಂತ್ ನಾವು ಕರೆಂಟ್ ಅಫೇರ್ಸ್ ಅನ್ನು ನಿಮಗೆ ಒದಗಿಸಿಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ಕಂಪ್ಯೂಟರ್ ವಿಡಿಯೋಸ್ ಕೂಡ ಇವೆ ಸೊ ಏಳು ವಿಡಿಯೋಸ್ ಗಳು ನಿಮಗೆ ಲಭ್ಯವಾಗ್ತಾ ಇದೆ ನಾಲ್ಕು ಗಂಟೆ ಇವೆ ಸೊ ಇಷ್ಟು ನೀವು ಮಾಡಿದರೆ ಅಂತಂದ್ರೆ ನಿಮ್ಮ ಸಿಲೆಬಸ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಸೊ ಇದು ಟೋಟಲಾಗಿ ಎಲ್ಲ ವಿಡಿಯೋಸ್ಗಳು ಒಂದು ನೂರ ಎಪ್ಪತ್ತೊಂದು ಗಂಟೆಯ ಒಂದು ವಿಡಿಯೋಸ್ಗಳು ಆಗಿವೆ ನೂರ ಎಪ್ಪತ್ತೊಂದು ಗಂಟೆಯ ವಿಡಿಯೋಸ್ಗಳು ಆಗಿರ್ತಕ್ಕಂಥದ್ದು ಸೊ ಈ ನೂರ ಎಪ್ಪತ್ತೊಂದು ದಿನ ನೂರ ಎಪ್ಪತ್ತೊಂದು ಗಂಟೆಯನ್ನು ಯಾವ ರೀತಿ ಇರತಕ್ಕಂಥದ್ದು ನಾವು ಸೆವೆಂಟಿ ಟೂ ಡೇಸ್ದಲ್ಲಿ ನಾವು ಟೈಮ್ ಟೇಬಲನ್ನು ಹಾಕಿಕೊಂಡು ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ರಿವಿಷನ್ ಮಾಡಿಕೊಂಡು ಯಾವ ರೀತಿ ನಾವು ಸ್ಟಡಿಯನ್ನು ಮಾಡ್ಬೋದು ಅಂತ ಒಂದು ನಾನು ಟೈಮ್ ಟೇಬಲ್ ರ ಸೆಟ್ ಮಾಡೀನಿ ಸೊ ಇದು ಆ್ಯಕ್ಚುಲಿ ಇರ್ತಕ್ಕಂಥದ್ದು ಈಗಾಗಲೇ ನಮ್ಮ ಚಾನಲ್ದಲ್ಲಿ ಯಾರು ಈ ಒಂದು ವಿಡಿಯೋಸ್ಗಳನ್ನ ಪರ್ಚೇಸ್ ಮಾಡೇರಿ ಸೊ ಅವ್ರಿಗಾಗಿರ್ತಕ್ಕಂಥದ್ದು ಒಂದು ಸ್ಟ್ರಾಟಜಿ ಒಂದು ಟೈಮ್ ಟೇಬಲ್ ಇರ್ತಕ್ಕಂಥದ್ದು ಇದೆ ಆಮೇಲೆ ಯಾರಾದರೂ ಇನ್ನೂ ಕೂಡ ಈ ಒಂದು ನಮ್ಮ ವಿಡಿಯೋಸ್ ತೆಗೆದುಕೊಳ್ಬೇಕು ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಕೂಡ ಈ ಟೈಮ್ ಟೇಬಲ್ ಫಾಲೋ ಅಪ್ ಮಾಡಿ ಸೆವೆಂಟಿ ಟೂ ಡೇಸ್ ಅಲ್ಲಿ ನಿಮ್ಮ ಸಿಲೆಬಸನ್ನು ಕಂಪ್ಲೀಟನ್ನು ಮಾಡಬಹುದಾಗಿದೆ ಸೊ ಈಗ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಒಂದು ವಾರದಲ್ಲಿ ಪಿ ಸಿ ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಆಮೇಲೆ ಆರ್ ಡಿ ಆರ್ ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಆಗಲಿಕ್ಕೆ ಹೋಗ್ತಾ ಇದೆ ಸೊ ಇದು ನಮ್ಮ ಕರ್ನಾಟಕದ ಗೃಹ ಸಚಿವರಾಗಿರ್ತಕ್ಕಂಥ ಆರೋಗ್ಯ ಜ್ಞಾನೇಂದ್ರ ಅವರು ಹೇಳ್ತಕ್ಕಂತಹ ಮಾತು ಸೊ ಆ ಒಂದು ನಿಟ್ಟಿನಲ್ಲಿ ಈಗಲಿಂದಲೇ ನೀವು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದರೆ ಎಪ್ಪತ್ತೆರಡು ದಿನಗಳಲ್ಲಿ ನೀವು ನಿಮ್ಮ ಸ್ಟಡಿಯನ್ನು ಕಂಪ್ಲೀಟ್ ಮಾಡಬಹುದು ಇಷ್ಟೊಳಗೆ ನಿಮ್ಮ ಎಕ್ಸಾಮ್ ಡೇಟ್ ಇರ್ತಕ್ಕಂಥದ್ದು ಬಂದಿರುತ್ತೆ ಸೊ ಯಾವ ರೀತಿ ಇರತಕ್ಕಂಥದ್ದು ಇದೆ ಇದು ಸೆವೆಂಟಿ ಟೂ ಡೇಸ್ ಒಂದು ಟೈಮ್ ಟೇಬಲನ್ನು ಇರ್ತಕ್ಕಂಥದ್ದು ಅದನ್ನು ನೋಡೋಣ ಸೊ ಇಲ್ಲಿ ಡೇಸ್ ವೈಸ್ ಇರ್ತಕ್ಕಂಥದ್ದು ನಿಮಗೆ ಕೊಡ್ತಾ ಇದ್ದೇನೆ ನಾನು ಸೊ ಯಾರೆಲ್ಲ ಈಗಾಗಲಿ ಪರ್ಚೇಸ್ ಮಾಡಿರಿ ಸೊ ಅವರು ಕೂಡ ಇದನ್ನು ಫಾಲೋ ಅಪ್ ಮಾಡಿ ಆಮೇಲೆ ಯಾರು ಪರ್ಚೇಸ್ ಮಾಡಿಲ್ಲ ಅವರು ಕೂಡ ಪರ್ಚೇಸ್ ಮಾಡಿಕೊಂಡು ನೀವು ಈ ಒಂದು ಟೈಮ್ ಟೇಬಲನ್ನು ಫಾಲೋ ಅಪ್ ಮಾಡ್ಬೋದು ಸೊ ಇಲ್ಲಿ ಫಸ್ಟ್ ಡೇ ಇರ್ತಕ್ಕಂಥದ್ದು ಇನ್ನೊಂದು ಮಾತನ್ನು ನಿಮ್ಗೆ ಹೇಳಬೇಕಾಗಿತ್ತು ಏನು ಅಂತಂದ್ರೆ ಡೈಲಿ ಇರ್ತಕ್ಕಂಥದ್ದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಓನ್ಲಿ ತ್ರೀ ಅವರ್ಸ್ ಇರ್ತಕ್ಕಂಥದ್ದು ವಿಡಿಯೋಸ್ಗಳನ್ನ ನೋಡಬೇಕು ತ್ರೀ ಅವರ್ಸ್ ಇರ್ತಕ್ಕಂಥದ್ದು ವಿಡಿಯೋಸ್ಗಳನ್ನ ಏನು ಮಾಡಬೇಕು ವಾಚ್ ಮಾಡಬೇಕಾಗುತ್ತೆ ಆಮೇಲೆ ಇನ್ನೂರದಿರ್ತಕ್ಕಂತಹ ಟೂ ಅವರ್ ಇರ್ತಕ್ಕಂಥದ್ದು ನೀವು ರಿವಿಷನ್ಗೆ ಕೊಡಬೇಕಾಗುತ್ತೆ ಸೊ ಇದು ಇರ್ತಕ್ಕಂಥದ್ದು ಡೈಲಿ ರೂಟೀನ್ ಇರ್ತೈತಿ ಸೊ ಡೈಲಿ ಇರ್ತಕ್ಕಂಥದ್ದು ಫೈವ್ ಅವರ್ ಇರ್ತಕ್ಕಂಥದ್ದು ನೀವು ಸ್ಟಡಿಗೆ ಕೊಡಬೇಕಾಗುತ್ತೆ ಸೊ ಇಷ್ಟು ಕೊಟ್ಟಾಗ ಎಪ್ಪತ್ತೆರಡು ದಿನಗಳಲ್ಲಿ ನೀವು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟಡಿಯನ್ನು ಮಾಡಬಹುದು ಕಂಪ್ಲೀಟ್ ಆಗಿ ಬರೀ ಓದಿ ಮುಗಿಸೋದಲ್ಲ ನೆನಪು ಕೂಡ ಇಟ್ಕೋಬಹುದು ಈ ಒಂದು ಟೈಮ್ ಟೇಬಲ್ ಮುಖಾಂತರ ಸೊ ಇಲ್ಲಿ ಮೊದಲೇ ಡೇ ಇರ್ತಕ್ಕಂಥದ್ದು ನಾವು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಜಿಯೋಗ್ರಾಫಿ ಇದೆ ಸೊ ಜಿಯೋಗ್ರಾಫಿ ಹಿಸ್ಟ್ರಿ ಮತ್ತು ಸೈನ್ಸ್ ಈ ಮೂರು ವಿಷಯಗಳನ್ನ ಡೈಲಿ ನೀವು ಒನ್ ಅವರ್ ನೋಡಬೇಕಾಗಿರ್ತಕ್ಕಂಥದ್ದು ಇದು ಒನ್ ಅವರ್ ನೋಡಬೇಕು ಇದು ಒನ್ ಅವರ್ ವಿಡಿಯೋಸ್ ನೋಡಬೇಕು ಇದು ಒನ್ ಅವರ್ ಇರ್ತಕ್ಕಂಥದ್ದು ವಿಡಿಯೋಸ್ ನೋಡಬೇಕು ಫಸ್ಟ್ ಡೇ ಇರ್ತಕ್ಕಂಥದ್ದು ಎಲ್ಲ ವೀಡಿಯೋಸ್ಗಳು ಏನಿಲ್ಲ ಸಬ್ಜೆಕ್ಟ್ ನಾನು ಹಂಚೇನಿ ಸೊ ಅವೆಲ್ಲ ಇರತಕ್ಕಂಥದ್ದು ಒನ್ ಒನ್ ಅವರ್ ಇರ್ತಕ್ಕಂಥದ್ದು ಡೈಲಿ ನೋಡಬೇಕಷ್ಟೇ ಓಕೆ ಜಿಯೋಗ್ರಫಿ ಒನ್ ಅವರ್ ಇದೆ ಹಿಸ್ಟ್ರಿ ಒನ್ ಅವರ್ ಸೈನ್ಸ್ ಅವರ್ ತ್ರೀ ಅವರ್ಸ್ ಇರ್ತಕ್ಕಂಥದ್ದು ನೀವು ವಿಡಿಯೋಸನ್ನು ವಾಚ್ ಮಾಡ್ತೀರ ಇಲ್ಲಿ ರಿವಿಷನ್ಗೆ ಎರಡು ಅವರ್ ಕೊಡಬೇಕಾಗುತ್ತೆ ಟೋಟಲ್ ಆಗಿ ಫೈವ್ ಅವರ್ಸ್ ಆಗುತ್ತೆ ನಿಮಗೆ ಫಸ್ಟ್ ಡೇಸ್ ಇರ್ತಕ್ಕ ಫಸ್ಟ್ ಡೇ ಇರ್ತಕ್ಕಂಥದ್ದು ಸೊ ಇಷ್ಟು ನೀವು ಮಾಡಬೇಕು ಇದು ಒನ್ ಡೇ ಇರ್ತಕ್ಕಂಥದ್ದು ಅದೇ ರೀತಿ ಸೆಕೆಂಡ್ ಡೇಸ್ ಕೂಡ ಜಿಯೋಗ್ರಫಿ ಇದೆ ಹಿಸ್ಟ್ರಿ ಇದೆ ಸೈನ್ಸ್ ಇದೆ ಇದು ಕೂಡ ಮೂರು ಅವರ್ ರಿವಿಷನ್ ಇರ್ತಕ್ಕಂಥದ್ದು ಡೈಲಿ ಇರ್ತಕ್ಕಂಥದ್ದು ಎರಡು ಅವರ್ ಕೊಡಲೇಬೇಕು ಇದು ಎಪ್ಪತ್ತೆರಡು ದಿನಗಳವರೆಗೆ ನೀವು ರಿವಿಷನ್ ಮಾಡಲೇಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಸೆಕೆಂಡ್ ಥರ್ಡ್ ಡೇ ಇರತಕ್ಕಂಥದ್ದು ಕೂಡ ಸೇಮ್ ಇದೆ ಫೋರ್ತ್ ಡೇ ಆಮೇಲೆ ಫಿಫ್ತ್ ಡೇಸ್ ಕೂಡ ಸೇಮ್ ಇದೆ ಸೊ ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಇರ್ತಕ್ಕಂಥದ್ದು ಮೂರು ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಏನು ಮಾಡ್ರಿ ನೀವು ಫಸ್ಟ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ರಿ ಇದಾದಮೇಲೆ ಸಿಕ್ಸ್ ಡೇಗೆ ನೀವು ಕಂಪಲ್ಸರಿ ಇರ್ತಕ್ಕಂಥದ್ದು ಇಲ್ಲಿ ನೀವು ಏಟ್ ಅವರ್ ಇರ್ತಕ್ಕಂಥದ್ದು ರಿವಿಜನ್ಗೆ ಕೊಡಬೇಕಾಗುತ್ತೆ ಈ ಸಿಕ್ಸ್ ಡೇ ಸಿಕ್ಸ್ ಡೇ ಇರ್ತಕ್ಕಂಥದ್ದು ಸೊ ಇದು ರಿವಿಜನ್ ಇರ್ತಕ್ಕಂಥದ್ದು ಟೂ ಅವರ್ಸ್ ನೀವು ಇಲ್ಲಿ ಜಿಯೋಗ್ರಫಿ ಏನು ಮಾಡಿರ್ತೀರ ಅದರದ್ದು ಟೂ ಅವರ್ಸ್ ಇದು ಕಂಪ್ಲೀಟ್ ಆಗಿ ಐದು ದಿವಸ ಏನು ಓದಿರ್ತೀರ ಐದು ದಿವಸದ ರಿವಿಜನ್ ಇಲ್ಲಿ ಮಾಡಬೇಕು ಹಿಸ್ಟ್ರಿ ಏನು ಓದಿರ್ತಾರೆ ಐದು ದಿವಸದ ಮಾಡ್ರಿ ಇಲ್ಲಿ ಏನು ಏನೈದು ಸೈನ್ಸ್ ಓದಿರ್ತೀರ ಅದನ್ನ ಏನು ಮಾಡ್ರಿ ಇಲ್ಲಿ ಟೂ ಅವರ್ಸ್ ಇಲ್ಲಿ ಮಾಡ್ರಿ ಆಮೇಲೆ ಟೂ ಅವರ್ಸ್ ಇರ್ತಕ್ಕಂಥದ್ದು ನೀವು ಇನ್ನು ಏನು ರಿವಿಜನ್ ಇನ್ನೊಂದು ಸಲ ಇದನ್ನ ಏನು ಮಾಡ್ಬೋದು ನೀವು ರಿವಿಜನ್ ಅನ್ನ ಮಾಡ್ಕೋಬಹುದು ಸೊ ಎಷ್ಟು ನೀವು ರಿವಿಜನನ್ನು ಮಾಡ್ತೀರಾ ಅಷ್ಟು ನಿಮ್ಮ ಎಕ್ಸಾಮ್ ತಯಾರಿ ಇರ್ತಕ್ಕಂಥದ್ದು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ರಿವಿಜನ್ ಬಹಳಷ್ಟು ವಿದ್ಯಾರ್ಥಿಗಳು ರಿವಿಷನ್ನೇ ಮಾಡೋದಿಲ್ಲ ಆದ್ರೆ ಸಲುವಾಗಿ ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ಕ್ವಾಲಿಫೈ ಆಗಂಗಿಲ್ಲ ಸೆಲೆಕ್ಷನ್ ಆಗೋದಿಲ್ಲ ಇದಾದಮೇಲೆ ಸೆವೆನ್ ಡೇ ಸೆವೆಂತ್ ಡೇ ಇರ್ತಕ್ಕಂಥದ್ದು ಅಲ್ಲಿಯೂ ಕೂಡ ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಇವು ಇವೇ ಮೂರು ವಿಷಯಗಳನ್ನ ಇನ್ನೂ ಐದು ದಿವಸ ಇರ್ತಕ್ಕಂಥದ್ದು ಮುಂದುವರಿಸಬೇಕಾಗುತ್ತೆ ಸೊ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಹನ್ನೊಂದನೇ ದಿವಸಕ್ಕೆ ಜಿಯೋಗ್ರಫಿ ಇರ್ತಕ್ಕಂಥದ್ದು ಟೆನ್ ಅವರ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗಿರುತ್ತೆ ಹಿಸ್ಟ್ರಿ ಇರ್ತಕ್ಕಂಥದ್ದು ಟೆನ್ ಅವರ್ ಕಂಪ್ಲೀಟ್ ಆಗಿರುತ್ತೆ ವಿಡಿಯೋ ಆಮೇಲೆ ಸೈನ್ಸ್ ಇರ್ತಕ್ಕಂಥದ್ದು ಟೆನ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗಿರುತ್ತೆ ಹನ್ನೊಂದನೇ ದಿವಸಕ್ಕೆ ಹನ್ನೆರಡನೇ ದಿವ್ಸ ರಿವಿಜನ್ ಮಾಡಬೇಕಾಗುತ್ತಿಲ್ಲ ಟೂ ಅವರ್ಸ್ ಯಾವ ರೀತಿ ರಿವಿಷನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಜಿಯೋಗ್ರಾಫಿದ್ದು ಇಲ್ಲೇನು ನೀವು ರಿವಿಷನ್ ಟೂ ಅವರ್ಸ್ ಕೊಟ್ಟಿರ್ತೀರಾ ಸಿಕ್ಸ್ ಡೇಗೆ ಸೊ ಆ ಇರ್ತಕ್ಕಂಥದ್ದು ನೀವು ಇಲ್ಲಿ ಓನ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ಏನು ಮಾಡಬೇಕು ರಿವಿಷನ್ ಮಾಡಬೇಕು ಇದು ಹಿಂದಿಂದು ಕೂಡ ಓಕೆ ಸೊ ಇಲ್ಲಿ ಹಿಂದೇನು ಮಾಡಿರ್ತಾರೆ ರಿವಿಜನ್ನು ಆ ರಿವಿಷನ್ ಕೂಡ ಇಲ್ಲಿ ಮಾಡಬೇಕು ಅದ್ರ ಜೊತೆಗೆ ಮತ್ತೆ ಊದಿರ್ತಕ್ಕಂತಹ ಇನ್ನೂ ಒಂದು ಗಂಟೆ ಐವತ್ತು ನಿಮಿಷ ಏನು ಓದುತ್ತೈತೆ ಅದು ಅದನ್ನು ಇರ್ತಕ್ಕಂಥದ್ದು ಈ ಒಂದು ಫೈವ್ ಡೇಸ್ ರಿವಿಷನ್ ಇರ್ತಕ್ಕಂಥದ್ದು ಮಾಡಬೇಕು ಸೊ ಅದೇ ರೀತಿ ಅಪ್ಲೈ ಕೂಡ ಹಿಸ್ಟ್ರಿಗೂ ಕೂಡ ಆಗುತ್ತೆ ಸೈನ್ಸ್ಗೂ ಕೂಡ ಆಗುತ್ತೆ ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಟೂ ಅವರ್ಸ್ ಇಲ್ಲ ಅಂತಂದರೆ ಇಲ್ಲಿ ನೀವು ಟೂ ಅವರ್ಸ್ ಏನು ಮಾಡಬಹುದು ಇಲ್ಲಿ ಫಸ್ಟ್ ಒಂದರಿಂದ ಐದು ದಿವಸದವರೆಗೆ ಏನು ನೀವು ರಿವಿಷನ್ ಮಾಡಿದ್ರಿ ಇಲ್ಲಿ ಜಿಯೋಗ್ರಫಿ ಹಿಸ್ಟ್ರಿ ಮತ್ತು ಸೈನ್ಸ್ ಅದನ್ನು ನೀವು ಇಲ್ಲಿ ಟೂ ಅವರ್ಸ್ ಇದು ಸಪ್ರೇಟ್ ಏನಿದೆ ಇಲ್ಲಿ ಕೆಳಗೆ ಹನ್ನೆರಡನೇ ದಿವಸದ್ದು ಅದನ್ನು ನೀವು ಇಲ್ಲಿ ಮಾಡಬಹುದು ಆದರೆ ರಿವಿಷನ್ ಮಾತ್ರ ಇಲ್ಲಿ ಕಂಪಲ್ಸರಿ ಎಲ್ಲವೂ ಕೂಡ ಮಾಡಲೇಬೇಕಾಗಿರುತ್ತೆ ಓಕೆ ಇದು ಹನ್ನೆರಡು ದಿವಸದ್ದು ಆಯ್ತು ಹದಿಮೂರನೇ ದಿವಸಕ್ಕ ಹದಿಮೂರನೇ ದಿವಸಕ್ಕೆ ನೀವು ಇಲ್ಲಿ ಎಕನಾಮಿ ಸ್ಟಾರ್ಟ್ ಮಾಡ್ತಿರ ಎಬಿಲಿಟಿ ಆಮೇಲೆ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಮೂರು ವಿಷಯ ಹೊಸ ವಿಷಯಗಳನ್ನ ಇರ್ತಕ್ಕಂಥದ್ದು ಇಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ ಸೊ ಈ ಒನ್ ಇಲ್ಲಿ ಇವುಗಳನ್ನು ಕೂಡ ಒಂದೊಂದು ಅವರೇ ನೋಡಬೇಕಾಗಿರ್ತಕ್ಕಂಥದ್ದು ಒನ್ ಅವರ್ ಇಲ್ಲಿ ಥ್ರೀ ಅವರ್ ಆಗುತ್ತೆ ಮೆಂಟಲ್ ಎಬಿಲಿಟಿ ಇರ್ತದೆ ಸಾರಿ ಎಕನಾಮಿ ಇರ್ತಕ್ಕಂಥದ್ದು ಒನ್ ಅವರ್ ಆಗುತ್ತೆ ಮೆಂಟಲ್ ಅಬಿಲಿಟಿ ಒನ್ ಅವರ್ದು ಒಂದು ಕಂಪ್ಲೀಟ್ ಚಾಪ್ಟರ್ ಇರ್ತಕ್ಕಂಥದ್ದು ಸಂಪೂರ್ಣ ಆಗುತ್ತೆ ಒಂದು ಚಾಪ್ಟರ್ ಪೂರ್ತಿ ನೋಡಿ ಇಲ್ಲಿ ಆಮೇಲೆ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಒನ್ ಅವರ್ನ ನೋಡಿ ಆಮೇಲೆ ರಿವಿಷನ್ಗೆ ಏನು ಮಾಡ್ರಿ ಇದನ್ನ ರಿವಿಜನ್ ಮಾಡ್ರಿ ರಿವಿಜನ್ ಮಾಡ್ತಾ ಮಾಡ್ತಾ ರಿವಿಜನ್ಗೆ ನಿಮ್ಗೆ ಏನು ಹೆಚ್ಚು ಸಮಯ ಬೇಕಾಗಿಲ್ಲ ಎರಡು ಗಂಟೆ ಏನು ಬೇಕಾಗಿ ಬೇಕಾಗಂಗಿಲ್ಲ ಈ ಮೂರು ವಿಷಯವನ್ನು ಮಾಡಲಿಕ್ಕೆ ಸೊ ಇಲ್ಲಿ ನೀವು ಏನು ಮಾಡಬಹುದು ಎಕನಾಮಿ ಮತ್ತು ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಎರಡೂ ಕೂಡಿಸಿ ಅರ್ಧ ಗಂಟೆಯಲ್ಲಿ ರಿವಿಷನ್ ಮಾಡ್ಕೊಂಡ್ರೆ ಅಂತಂದ್ರೆ ಮೆಂಟಲ್ ಎಬಿಲಿಟಿಗೆ ಒಂದೂವರೆ ಗಂಟೆ ಇರ್ತಕ್ಕಂಥದ್ದು ಏನು ಮಾಡ್ರಿ ಪ್ರಾಕ್ಟೀಸ್ ಮಾಡಿರಿ ಇಲ್ಲಿ ರಿವಿಷನ್ ಟೈಮ್ದಲ್ಲಿ ಓಕೆ ಅದೇ ರೀತಿ ಇರ್ತಕ್ಕಂಥದ್ದು ಹದಿನಾಲ್ಕನೇ ದಿನ ಹದಿನೈದು ಹದಿನಾರು ಹದಿನೇಳನೇ ದಿನ ಈ ಮೂರು ವಿಷಯಗಳು ಸೇಮ್ ಆಗಿ ನಡೀತವೆ ಒಂದೊಂದು ಅವರ್ದು ಸೊ ಇಲ್ಲಿ ರಿವಿಷನ್ ಇರ್ತಕ್ಕಂಥದ್ದು ನಡೀತಾ ಇರುತ್ತೆ ಹದಿನೆಂಟನೇ ದಿನ ಏನು ಮಾಡಬೇಕು ಇಲ್ಲಿ ಎಕನಾಮಿಗೆ ಸಂಬಂಧವಾಗಿರ್ತಕ್ಕಂಥದ್ದು ಏನು ನೀವು ಓದಿರ್ತೀರ ಐದು ದಿವಸ ಅದನ್ನು ರಿವಿಷನ್ ಮಾಡಿ ಮೆಂಟಲೆಬಿಲಿಟಿ ಇರ್ತಕ್ಕಂಥದ್ದು ನೀವು ಇಲ್ಲಿ ಒಂದು ಟೂ ಅವರ್ಸ್ ಕಂಪ್ಲೀಟ್ ಐದು ಚಾಪ್ಟರ್ ಮುಗಿದಿರ್ತಾವೆ ಇಲ್ಲಿ ಹದಿನೇಳನೇ ದಿವಸಕ್ಕೆ ಐದು ಚಾಪ್ಟರ್ಗಳು ಮೆಂಟಲೆಬಿಲಿಟಿ ಮುಗಿದಿರ್ತವೆ ಐದು ಚಾಪ್ಟರ್ಗೆ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮಗೆ ತಿಳಿಲ್ಲ ಅಂತಂದರೆ ನೀವು ಕಮೆಂಟ್ ಕೂಡ ಅಥವಾ ಕಮೆಂಟ್ ಆಗಿರ್ಬೋದು ಇಲ್ಲಾಂತ ನನಗೆ ಯಾರು ಪರ್ಚೇಸ್ ಮಾಡಿರ್ತೀರ ನೀವು ನಮ್ಮ ಕೋರ್ಸನ್ನು ನೀವು ಡೈರೆಕ್ಟ್ ಆಗಿ ನನಗೆ ವಾಟ್ಸಪ್ ಕೂಡ ಮಾಡ್ಬೋದು ನಾನು ಇಲ್ಲಿ ಸಾಲ್ವ್ ಮಾಡಿ ಅದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಸಲ ಏನು ಮಾಡಿ ಇಲ್ಲಿ ಯಾವುದೇ ಒಂದು ಕ್ವಶನ್ ತಿಳಿಲ್ಲ ಒಂದು ಈಗ ಸಿರೀಸ್ ಒಂದು ಕ್ವಶನ್ ಅಂತ ತಿಳಿಲ್ಲ ಅಂತಂದ್ರೆ ಸಿರೀಸ್ ಚಾಪ್ಟರ್ ನೀವು ನೋಡಿದ್ರಿ ಅಂತಂದ್ರೆ ಸೊ ಆ ಇನ್ನೊಂದು ಸಲ ನೋಡ್ಕೊಳ್ರಿ ಸೊ ಅಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಆಗಿ ಆಗುತ್ತೆ ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಕೂಡ ಏನು ಮಾಡ್ರಿ ಇಲ್ಲಿ ಟೂ ಅವರ್ಸ್ ರಿವಿಷನ್ ಮಾಡ್ರಿ ಇಲ್ಲಿ ಟೂ ಅವರ್ಸ್ ಏನು ಓದಿರುತ್ತೆ ಸಪ್ರೇಟಾಗಿ ಅದನ್ನು ಏನು ಮಾಡಬೇಕು ನೀವು ಇಲ್ಲಿ ಒಂದರಿಂದ ಹನ್ನೆರಡನೇ ದಿವಸದವರೆಗೆ ಏನು ಓದಿರ್ತೀರಾ ಸೊ ಮಾಡ್ರಿ ಇಲ್ಲಿ ಕ್ವಿಕ್ ರಿವಿಷನ್ ಇರತಕ್ಕಂಥದ್ದು ಮಾಡಬೇಕು ಒಂದರಿಂದ ಹನ್ನೆರಡನೇ ದಿವಸದ ಕ್ವಿಕ್ ರಿವಿಷನ್ ಇರ್ತಕ್ಕಂಥದ್ದು ಈ ಅವರ್ದಲ್ಲಿ ಮಾಡಬೇಕು ಸೊ ಇದನ್ನಿಷ್ಟು ಫಾಲೋಅಪ್ ಮಾಡ್ತಾನೆ ಹೋಗಬೇಕು ನೀವು ನೆಕ್ಸ್ಟ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ದಿನ ಇರ್ತಕ್ಕಂಥದ್ದು ಮತ್ತೆ ಜಿಯೋಗ್ರಫಿ ಹಿಸ್ಟ್ರಿ ಆಮೇಲೆ ಸೈನ್ಸ್ ಇರ್ತಕ್ಕಂಥದ್ದು ಮತ್ತೆ ಕಂಟಿನ್ಯೂ ಆಗುತ್ತೆ ಸೊ ಎಲ್ಲಿಗೆ ಬಿಟ್ಟಿರ್ತೀರ ನೀವು ಆ ಟೈಮನ್ನು ಬರೆದಿಟ್ಕೋಬೇಕು ಈಗ ವಿಡಿಯೋಸ್ ಏನು ಸ್ಟಾರ್ಟ್ ಆಗಿರೋದು ಜಿಯೋಗ್ರಫಿದು ಉದಾಹರಣೆಗೆ ಇಲ್ಲಿ ಜಿಯೋಗ್ರಫಿ ಟೆನ್ ಅವರ್ ಮುಗಿದಿರುತ್ತೆ ಅದನ್ನು ನೀವು ಬರೆದು ಇಟ್ಕೋಬೇಕು ನೋಟ್ಸ್ ಮಾಡ್ತಾ ಸೊ ಹತ್ತು ಗಂಟೆ ಅಥವಾ ಹತ್ತು ಗಂಟೆ ಹದಿನೈದು ನಿಮಿಷ ಆಗಿದೆ ಹತ್ತು ಗಂಟೆ ಮೂವತ್ತು ನಿಮಿಷ ಆಗಿದೆ ಎಷ್ಟಕ್ಕೆ ನೀವು ನಿಲ್ಸಿರ್ತಾರೆ ಅದನ್ನ ಬರೆದು ನೆಕ್ಸ್ಟ್ ಇರ್ತಕ್ಕಂಥದ್ದು ಅಲ್ಲಿಂದಲೇ ಮತ್ತೆ ಏನು ಮಾಡಬೇಕು ಆ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬಹುದು ಆಮೇಲೆ ಅದೇ ರೀತಿ ರಿವಿಜನ್ ಇರ್ತಕ್ಕಂಥದ್ದು ಕಂಪಲ್ಸರಿ ಜಿಯೋಗ್ರಫಿ ಹಿಸ್ಟ್ರಿ ಆ ದಿನ ಏನು ಓದಿರ್ತೀರ ನೀವು ಇಲ್ಲಿ ರಿವಿಷನ್ ಇರ್ತಕ್ಕಂಥದ್ದು ಮಾಡಬೇಕು ಓಕೆ ಈ ರಿವಿಷನ್ ಇರ್ತಕ್ಕಂಥದ್ದು ಇದು ಪರ್ ಡೇದು ರಿವಿಷನ್ ಇದು ಪರ್ ಡೇ ಏನು ಓದಿರ್ತೀರ ನೀವು ಅದರದ್ದು ರಿವಿಷನ್ ಇರ್ತಕ್ಕಂಥದ್ದು ಇದು ಟೂ ಟು ಅವರ್ಸ್ ಮಾಡ್ತಾ ಹೋಗಬೇಕು ಸೊ ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಹದಿನೈದು ಅವರ್ ಇರ್ತಕ್ಕಂಥದ್ದು ಜಿಯೋಗ್ರಫಿ ಮುಗಿತೆ ಇಲ್ಲಿ ಹದಿನೈದು ಅವರ್ ಹಿಸ್ಟ್ರಿ ಮುಗಿತೆ ಹದಿನೈದು ಅವರ್ ಸೈನ್ಸ್ ಇರ್ತಕ್ಕಂಥದ್ದು ಇಲ್ಲಿ ಮುಗಿತಾ ಇದೆ ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕನೇ ದಿನ ಏನು ಮಾಡಬೇಕು ಇಲ್ಲಿ ಜಿಯೋಗ್ರಫಿ ಏನ್ ಐದು ದಿನ ಓದಿರ್ತೀರ ಅದನ್ನ ರಿವಿಷನ್ ಮಾಡಿ ಹಿಸ್ಟ್ರಿ ಮಾಡಿ ಆಮೇಲೆ ಸೈನ್ಸ್ ಕೂಡ ಇಲ್ಲಿ ರಿವಿಜನ್ ಮಾಡಿ ಇದಾದ ನಂತರ ಇಲ್ಲಿ ಟೂ ಅವರ್ಸ್ ಏನು ಮಾಡ್ತಾ ಮಾಡಿರ್ತೀರಾ ಒಂದು ಸ್ವಲ್ಪ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು ಯಾಕಂದ್ರೆ ರಿವಿಷನ್ ಭಾಳ ಆಗಿಬಿಡುತ್ತೆ ಯಾಕಂತಂದ್ರೆ ಇಲ್ಲಿ ಒನ್ ಒಂದು ಒಂದನೇ ದಿನದಿಂದ ಇಪ್ಪತ್ ಮೂರನೇ ದಿನದವರೆಗೆ ಏನು ಓದಿರಿ ಅಷ್ಟೆಲ್ಲ ಕೂಡ ಇಲ್ಲಿ ರಿವಿಜನ್ ಸಲ ಕ್ವಿಕ್ ಆಗಿ ಏನು ಮಾಡಬೇಕು ರಿವಿಜನ್ ಮಾಡಬೇಕು ಸೊ ಇಲ್ಲಿ ನೀವೇನ್ ಮಾಡಬಹುದು ಟೈಮ್ ಸೇವ್ ಮಾಡ್ಕೋಬಹುದು ಈಗ ನೋಡಿ ಜಿಯೋಗ್ರಫಿ ಐದು ದಿನ ಏನು ಓದಿರ್ತಾರೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ದಿವಸದವರೆಗೆ ಅದನ್ನು ನೀವು ಇಲ್ಲಿ ಎರಡು ಗಂಟೆಯ ಬದಲಾಗಿ ನೀವು ಒಂದು ಗಂಟೆಯ ಒನ್ ಅವರ್ ಒಳಗನ ಮುಗಿಸ್ಬೋದಲ್ವಾ ಅದೇ ರೀತಿ ಇಲ್ಲಿ ಕೂಡ ಒನ್ ಅವರ್ ಒಳಗೆ ಮುಗಿಸಬಹುದು ಇಲ್ಲಿ ಕೂಡ ಒನ್ ಅವರ್ ಒಳಗೆ ಮುಗಿಸಬಹುದು ಅಂದ್ರೆ ಇಲ್ಲಿ ಮೂರು ಅವರ್ ನಿಮಗೆ ಮತ್ತೆ ಎಕ್ಸ್ಟ್ರಾ ಸಿಗುತ್ತೆ ಆ ಮೂರು ಅವರನ್ನು ಇಲ್ಲಿ ಬಳಸ್ಕೊಂಡು ಇಲ್ಲಿ ಟೋಟಲ್ ಆಗಿ ಈ ಎರಡು ಅವರು ಈ ಮೂರು ಅವರು ಟೋಟಲ್ ಆಗಿ ಇಲ್ಲಿ ಐದು ಅವರ್ ನಿಮಗೆ ಸಿಗುತ್ತೆ ಈ ಐದು ಅವರ್ದಲ್ಲಿ ನೀವು ಒಂದರಿಂದ ಇಪ್ಪತ್ತ್ ಮೂರು ತಾರೀಕಿನವರೆಗೆ ಏನು ಓದಿರ್ತೀರ ಅಷ್ಟೆಲ್ಲವೂ ಕೂಡ ಒಂದು ಸಲ ನೋಡ್ಲೇಬೇಕು ಒಂದು ಸಲರ ಅದನ್ನ ಏನು ಮಾಡಬೇಕು ತಿರುಗಿ ಹಾಕಲೇಬೇಕು ಅಂದಾಗ ಮಾತ್ರ ಪರ್ಫೆಕ್ಟ್ ಆಗ್ತೀರಾ ನೀವು ಇಪ್ಪತ್ನಾಲ್ಕು ದಿವಸದ ಅದೇ ರೀತಿ ಇಪ್ಪತ್ತೈದನೇ ದಿನ ಕೂಡ ಜಿಯೋಗ್ರಫಿ ಹಿಸ್ಟ್ರಿ ಮತ್ತು ಸೈನ್ಸ್ ನಡೆಯುತ್ತೆ ಅದೇ ರೀತಿ ಅದೇ ರೀತಿ ಇಲ್ಲಿ ನೀವು ಮಾಡ್ತಾ ಹೋಗ್ಬೇಕು ಒಂದನೇ ದಿನ ಮತ್ತೆ ಇಲ್ಲಿ ಎಕನಾಮಿ ಎಬಿಲಿಟಿ ಕಾನ್ಸ್ಟಿಟ್ಯೂಷನ್ ಅನ್ನ ಸ್ಟಾರ್ಟ್ ಮಾಡಿ ಎಲ್ಲಿಗೆ ನೀವು ಎಕನಾಮಿ ಅನ್ನ ನಿಲ್ಸಿದ್ರಿ ಎಬಿಲಿಟಿ ಎಲ್ಲಿಗೆ ಐದು ಚಾಪ್ಟರ್ ಮುಗಿದು ಆರನೇ ಚಾಪ್ಟರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದನ್ನೇ ನೀವು ಇಲ್ಲಿ ಸ್ಟಾರ್ಟ್ ಮಾಡಿ ಅದೇ ರೀತಿ ಇದು ಮೂವತ್ತೈದನೇ ದಿವಸದವರೆಗೆ ಇಲ್ಲಿ ಮುಗಿತೆ ಇವಾಗ ಇಲ್ಲಿ ರಿವಿಷನ್ ಮಾಡ್ಕೊಳ್ಳಿ ಆಮೇಲೆ ಟೈಮನ್ನ ಸೇವ್ ಮಾಡ್ಕೊಂಡು ಈ ರಿವಿಷನ್ ಏನಿರುತ್ತೆ ಇದು ಇರ್ತಕ್ಕಂಥದ್ದು ನಿಮಗೆ ಒಂದರಿಂದ ಮೂವತ್ತೈದನೇ ದಿನದವರೆಗಿರ್ತಕ್ಕಂತಹ ರಿವಿಷನ್ ಮಾಡಬೇಕು ಇಲ್ಲಿ ಟೈಮನ್ನು ನೀವು ಯಾವ ರೀತಿ ಸೇವ್ ಮಾಡ್ಕೊತೀರ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಟೈಮನ್ನ ಸೇವ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದರಿಂದ ಮೂವತ್ತೈದನೇ ದಿವಸದವರೆಗೆ ನೀವು ಏನು ಓದಿರ್ತಾರಷ್ಟು ಅಷ್ಟೆಲ್ಲ ಕೂಡ ಎರಡು ಅವರ್ದಲ್ಲಿ ಮಾಡಲಿಕ್ಕೆ ಆಗೋಂಗಿಲ್ಲ ಅದರ ಸಲುವಾಗಿ ಇಲ್ಲಿ ಟೈಮನ್ನು ಸೇವ್ ಮಾಡ್ಕೊಂಡು ಏನು ಮಾಡಬೇಕು ಅದನ್ನು ನೀವು ಇಲ್ಲಿ ಮಾಡ್ತಾ ಹೋಗಬೇಕು ಅದೇ ರೀತಿ ಇಲ್ಲಿ ರಿವಿಜನ್ ಎಷ್ಟವರೆಗೆ ಮಾಡ್ತೀರಾ ನೀವು ಒಂದರಿಂದ ಇಪ್ಪತ್ತೊಂಬತ್ತನೇ ದಿನದವರೆಗೆ ಇಲ್ಲಿ ರಿವಿಜನ್ ಇರ್ತಕ್ಕಂಥದ್ದು ಆಗಬೇಕು ನೆಕ್ಸ್ಟ್ ಇರ್ತಕ್ಕಂಥದ್ದು ಮೂವತ್ತೇಳನೇ ದಿನ ಮತ್ತೆ ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಇರ್ತಕ್ಕಂಥದ್ದು ನಡೆಯುತ್ತೆ ಸೊ ಈ ರಿವಿಷನ್ ಇರ್ತಕ್ಕಂಥದ್ದು ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದರಿಂದ ನಲವತ್ತ್ ದಿವಸದವರೆಗೆ ಇರ್ತಕ್ಕಂತಹ ರಿವಿಜನ್ ಓಕೆ ಸೊ ಇದಾದ್ಮೇಲೆ ಜಿಯೋಗ್ರಫಿ ಮತ್ತೆ ಸೈನ್ಸ್ ಹಿಸ್ಟ್ರಿ ಇಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ ರಿವಿಜನ್ ಇರ್ತಕ್ಕಂಥದ್ದು ಇಲ್ಲಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದರಿಂದ ನಲ್ವತ್ತೇಳನೇ ದಿವಸದವರೆಗೆ ನೀವು ರಿವಿಝನ್ ಅನ್ನ ಮಾಡ್ತಾ ಹೋಗ್ಬೇಕು ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ನಲ್ವತ್ತೊಂಬತ್ತನೇ ದಿವಸ ಎಕನಾಮಿ ಇರ್ತಕ್ಕಂಥದ್ದು ಇಲ್ಲಿಗೆ ಕಂಪ್ಲೀಟ್ ಆಗಿಬಿಡುತ್ತೆ ಐವತ್ತನೇ ದಿವಸಕ್ಕೆ ಅಂತಂದ್ರೆ ನೀವು ಏನು ಒಂದೊನ್ ಅವರ್ ನೋಡ್ತಾ ಬಂದಿರ್ತೀರಾ ಎಕನಾಮಿ ಇಲ್ಲಿಗೆ ನಿಮ್ದು ಕಂಪ್ಲೀಟ್ ಆಗಿಬಿಡುತ್ತೆ ಓಕೆ ಇದು ರೆಡ್ ಮಾರ್ಕ್ ಏನು ತೋರಿಸಿ ನಾನು ಇಲ್ಲಿಗೆ ಏನಾಗುತ್ತೆ ನಿಮ್ಮದು ಎಕನಾಮಿ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಇಲ್ಲಿ ಎಕನಾಮಿ ಇರತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಓಕೆ ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಮೆಂಟಲ್ ಅಬಿಲಿಟಿ ಐದ್ ದಿನ ನಡೆಯುತ್ತೆ ಕಾನ್ಸ್ಟಿಟ್ಯೂಷನ್ ದಿನ ನಡೆಯುತ್ತೆ ಇಲ್ಲಿಂದ ಮತ್ತೆ ಜಿಯೋಗ್ರಾಫಿ ಇರ್ತಕ್ಕಂಥದ್ದು ಇಲ್ಲಿಗೆ ಬಿಟ್ಟಿರ್ತಾರೆ ಅದನ್ನು ರಿವಿಜ್ ಅನ್ನ ನೋಡ್ತಾ ಹೋಗಬೇಕು ಇಲ್ಲಿ ಇರ್ತಕ್ಕಂಥದ್ದು ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದರಿಂದ ಐವತ್ನಾಲ್ಕನೇ ದಿವಸದವರೆಗೆ ಇರ್ತಕ್ಕಂಥದ್ದು ಇದಾದ್ಮೇಲೆ ಐವತ್ತೈದನೇ ದಿನ ಇಲ್ಲಿ ಮತ್ತೆ ಕಂಟಿನ್ಯೂ ಜಿಯೋಗ್ರಫಿ ನಡೀತಾ ಇದೆ ಇಲ್ಲಿ ಮೆಂಟಲ್ ಎಬಿಲಿಟಿ ಎಲ್ಲ ಚಾಪ್ಟರ್ಸ್ಗಳು ಮುಗಿತಾವೆ ಇಲ್ಲಿ ಕಂಪ್ಲೀಟ್ ಆಗ್ತಾವೆ ಮೆಂಟಲ್ ಎಬಿಲಿಟಿ ಓಕೆ ಎಲ್ಲಿಗಿದು ಐವತ್ತೈದನೇ ದಿನದೊಳಗನೆ ನಿಮ್ದು ಮೆಂಟಲ್ ಎಬಿಲಿಟಿಂತದ್ದು ಕಂಪ್ಲೀಟ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಮುಂದುವರುತ್ತೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಕೂಡ ಐವತ್ತೊಂಬತ್ತನೇ ದಿವಸ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗ್ಬಿಡುತ್ತೆ ನಿಮ್ದು ಕಾನ್ಸ್ಟಿಟ್ಯೂಷನ್ ಸಂಪೂರ್ಣ ಚಾಪ್ಟರ್ ಮುಗಿತಾವೆ ಇಲ್ಲಿ ಐವತ್ತೊಂಬತ್ತನೇ ದಿನಕ್ಕೆ ಆಮೇಲೆ ಇಲ್ಲಿ ನೀವು ರಿವಿಷನ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದರಿಂದ ಐವತ್ತೊಂಬತ್ತನೆಯ ದಿವಸದವರೆಗೆ ಏನು ಓದಿರ್ತಾರೆ ಅದನ್ನೆಲ್ಲ ಇಲ್ಲಿ ರಿವಿಷನ್ ಅನ್ನ ಮಾಡಬೇಕು ಇದಾದ್ಮೇಲೆ ಅರವತ್ತೊಂದನೇ ದಿನ ಜಿಯೋಗ್ರಾಫಿ ನಡೆಯುತ್ತೆ ಆಮೇಲೆ ಸೈನ್ಸ್ ಹಿಸ್ಟ್ರಿ ನಡೀತಾ ಇವೆ ಅರವತ್ತೆರಡನೇ ದಿನ ಇರ್ತಕ್ಕಂಥದ್ದು ಜಿಯೋಗ್ರಫಿ ಇರ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ನಿಮ್ದು ಕಂಪ್ಲೀಟ್ ಆಗಿ ಬಿಡುತ್ತೆ ಓಕೆ ಆಮೇಲೆ ಸೈನ್ಸ್ ಹಿಸ್ಟ್ರಿ ಅದೇ ಇರುತ್ತೆ ಮುಂದುವರಿತಿ ಸೈನ್ಸ್ ಇರ್ತಕ್ಕಂಥದ್ದು ಇವ ಅರವತ್ ನಾಲ್ಕನೇ ದಿನ ಇರ್ತಕ್ಕಂಥದ್ದು ನಿಮ್ಮದು ಸೈನ್ಸ್ ಇರ್ತಕ್ಕಂಥದ್ದು ಇಲ್ಲಿ ಕಂಪ್ಲೀಟ್ ಆಗುತ್ತೆ ಹಿಸ್ಟ್ರಿ ಮುಂದುವರಿತಾ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲ ಐವತ್ ನಾಲ್ಕನೇ ದಿನ ನಿಮ್ಮದು ಒಂದು ಕಂಪ್ಯೂಟರ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡಬೇಕು ಕಂಪ್ಯೂಟರ್ ಅರವತ್ ಮೂರನೇ ದಿನ ಕರೆಂಟ್ ಅಫೇರ್ಸ್ ಒನ್ ವಿಡಿಯೋವನ್ನು ನೋಡ್ಬೇಕು ನೀವು ಆಮೇಲೆ ಕಂಪ್ಯೂಟರ್ ಇದೇ ರೀತಿ ಮುಂದುವರಿಯುತ್ತೆ ಇಲ್ಲಿ ರಿವಿಷನ್ ಮಾಡ್ತಾ ಹೋಗಬೇಕು ಅರವತ್ತಾರನೇ ದಿನ ಸೊ ಇಲ್ಲಿ ರಿವಿಷನ್ ಮಾಡ್ಬೇಕಾಗಿರ್ತಕ್ಕಂಥದ್ದು ನೀವು ಒಂದರಿಂದ ಅರವತ್ತೈದನೇ ದಿವಸದವರೆಗೆ ಏನು ಓದಿರ್ತಾರ ಅದಲ್ಲ ನೆಕ್ಸ್ಟ್ ಅರವತ್ತೇಳನೇ ದಿನ ಕಂಪ್ಯೂಟರ್ ಮುಂದುವರಿಯುತ್ತೆ ಅರವತ್ತೇಳನೇ ದಿನ ಬರೀ ಎರಡೇ ಎರಡೇ ಅವರ್ ಇರ್ತಕ್ಕಂಥದ್ದು ನೀವು ನೋಡಬೇಕಾಗಿರ್ತಕ್ಕಂಥದ್ದು ಒಂದು ಕಂಪ್ಯೂಟರ್ ನೋಡಬೇಕು ಆಮೇಲೆ ಇನ್ನೊಂದು ಒನ್ ಅವರ್ ಹಿಸ್ಟ್ರಿ ಇರತಕ್ಕಂಥದ್ದು ನೋಡಬೇಕಾಗುತ್ತೆ ಎರಡು ಅವರ್ ರಿವಿಷನ್ ಮಾಡಬೇಕು ಆಮೇಲೆ ಅರವತ್ತೆಂಟನೇ ದಿನ ಕರೆಂಟ್ ಅಫೇರ್ಸದ್ದು ಇನ್ನೊಂದು ವಿಡಿಯೋವನ್ನು ನೋಡಿ ಕಂಪ್ಯೂಟರ್ ಮುಂದುವರಿಯುತ್ತೆ ಅದೇ ರೀತಿ ಹಿಸ್ಟ್ರಿಯನ್ನು ನೋಡಿ ಹಿಸ್ಟ್ರಿ ಮುಂದುವರಿತಾ ಇದೆ ಇಲ್ಲಿ ಎಪ್ಪತ್ತ ಒಂದನೇ ದಿನದವರೆಗೆ ಎಪ್ಪತ್ತೊಂದನೇ ದಿನ ಇರತಕ್ಕಂಥದ್ದು ಹಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಹಿಸ್ಟ್ರಿ ಇರ್ತಕ್ಕಂಥದ್ದು ಎಪ್ಪತ್ತೊಂದನೇ ದಿನ ಇರತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅದು ಮೂರನೇ ವಿಡಿಯೋ ಇರತಕ್ಕಂಥದ್ದು ಇದಾಗಿರುತ್ತೆ ಥರ್ಡ್ ವಿಡಿಯೋ ಆಗಿರುತ್ತೆ ಇದು ಸೊ ಈ ವಿಡಿಯೋ ಇರ್ತಕ್ಕಂಥದ್ದು ನಿಮ್ದು ಇಲ್ಲಿ ಕಂಪ್ಲೀಟ್ ಆಗುತ್ತೆ ಕರೆಂಟ್ ಅಫೇರ್ಸ್ ಎಷ್ಟು ಓದ್ಬೇಕು ಎಷ್ಟು ಗೆ ಬರುತ್ತೆ ನಿಮ್ಮ ಎಕ್ಸಾಮ್ ಗೆ ಅಷ್ಟು ಇಲ್ಲಿವರೆಗೆ ನಿಮ್ದು ಕಂಪ್ಲೀಟ್ ಆಗುತ್ತೆ ಕರೆಂಟ್ ಅಫೇರ್ಸ್ ಆಮೇಲೆ ಕಂಪ್ಯೂಟರ್ ಕೂಡ ಇರ್ತಕ್ಕಂಥದ್ದು ಎಪ್ಪತ್ತೊಂದನೇ ದಿನ ಇರ್ತಕ್ಕಂಥದ್ದು ನಿಮ್ದು ಕಂಪ್ಲೀಟ್ ಆಗಿ ಬಿಡುತ್ತೆ ಸೊ ಈ ರೀತಿ ಎಪ್ಪತ್ತೊಂದನೇ ದಿನ ಎಲ್ಲ ಕಂಪ್ಲೀಟ್ ಆಗ್ತವೆ ನಿಮ್ಮದು ಎಲ್ಲ ಸಿಲೆಬಸ್ಸು ಎಂಟು ವಿಷಯಗಳು ಇದ್ದಾವೆ ಎಂಟು ವಿಷಯಗಳು ಇಲ್ಲಿಗೆ ಕಂಪ್ಲೀಟ್ ಆಗ್ತವೆ ಎಪ್ಪತ್ತೆರಡನೇ ದಿನ ಕೂಡ ಭರ್ಪೂರ ಅಂತಂದ್ರೆ ಸಂಪೂರ್ಣ ರಿವಿಷನ್ ರಿವಿಷನ್ ರಿವಿಷನೇ ಮಾಡಬೇಕು ಸೆವೆಂಟಿ ಟೂ ಡೇಸ್ ಆಮೇಲೆ ಈಗಾಗಲೇ ನಿಮಗೆ ಒಂದು ಏನಾಗಿರುತ್ತೆ ಅಂತಂದರೆ ಯಾವ ರೀತಿ ರಿವಿಷನ್ ಮಾಡಬೇಕು ಏನು ಮಾಡಬೇಕು ಇಷ್ಟೆಲ್ಲ ನೀವು ಕಂಪ್ಲೀಟಾಗಿ ಅಪ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಎಷ್ಟು ಕ್ವಿಕ್ಕಾಗಿ ಯಾವ ರೀತಿ ಏನು ಓದಬೇಕು ಏನು ಮಾಡಬೇಕು ಏನು ನೋಡಬೇಕು ಅಂತೇಳಿ ಸೊ ಹಾಗಾಗಿ ನೀವು ಎಪ್ಪತ್ತೆರಡನೇ ದಿವಸ ಇರ್ತಕ್ಕಂಥದ್ದು ಸಂಪೂರ್ಣ ಸಲ ಒಂದೇ ಎಲ್ಲಾ ವಿಷಯಗಳು ಒಂದೇ ದಿವಸ ಮಾಡ್ಲಿಕ್ಕೆ ಇಲ್ಲಿ ಆಗೋದಿಲ್ಲ ನಿಮಗೆ ಎಲ್ಲಾ ವಿಷಯಗಳು ಒಂದೇ ದಿನ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆದ್ದರಿಂದ ಏನ್ ಮಾಡ್ಬೇಕು ಇಲ್ಲಿ ನೀವು ಫಸ್ಟ್ ಒನ್ ಡೇ ಇರ್ತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಅನ್ನ ತಗೊಳ್ರಿ ಸೆವೆಂಟಿ ಟು ಎಪ್ಪತ್ತೆರಡನೇ ದಿನ ಇರ್ತಕ್ಕಂಥದ್ದು ಒಂದು ಮಾಡ್ರಿ ಆ ಅನ್ನ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡ್ರಿ ಎಪ್ಪತ್ ಮೂರನೇ ದಿನ ಇರತಕ್ಕಂಥದ್ದು ಹಿಸ್ಟ್ರಿ ಕಂಪ್ಲೀಟ್ ಮಾಡ್ರಿ ಹಿಸ್ಟ್ರಿ ಒಂದ್ ದಿವಸ ಒಳಗ್ ಆಗಲಿಲ್ಲ ಅಂತದೇನು ಮತ್ತೆ ಎಪ್ಪತ್ನಾಲ್ಕನೇ ದಿನಕ್ಕೂ ಕೂಡ ತೊಗೊಳ್ರಿ ಈ ರೀತಿ ಇರ್ತಕ್ಕಂಥದ್ದು ಡೇಲಿ ಇರ್ತಕ್ಕಂಥದ್ದು ನೀವು ಆದಷ್ಟು ಒಂದು ದಿವ್ಸದ ಒಳಗಾಗಿ ಒಂದು ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಆಮೇಲೆ ಸೈನ್ಸ್ ಇರ್ತಕ್ಕಂಥದ್ದು ಬಹಳ ಇದೆ ಎಪ್ಪತ್ತೈದನೇ ದಿವಸ ಒಂದು ತೊಗೊಳ್ರಿ ಎಪ್ಪತ್ತಾರನೇ ದಿವ್ಸ ಇರ್ತಕ್ಕಂಥದ್ದು ಮತ್ತೊಂದು ದಿನ ತಗೊಳ್ರಿ ಸೊ ಈ ರೀತಿ ನೀವು ರಿವಿಜನ್ ಮಾಡ್ತಾನೆ ಹೋಗಬೇಕು ಒಂದ್ ಸೆಟ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಯ್ತು ಮತ್ತೆ ಏನು ಮಾಡಬೇಕು ನೆಕ್ಸ್ಟ್ ಈಗ ಎಂಬತ್ತನೇ ದಿನ ಅಂತಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಸಲ ನೀವು ರಿವಿಷನ್ ಮಾಡಿ ಮುಗಿದಿತ್ತು ದಿನ ಮಾಡಬೇಕು ಇಲ್ಲಿ ಸ್ಟಾರ್ಟ್ ಮಾಡಬೇಕು ನಿಮ್ಮ ರಿವಿಜನ್ ಇರ್ತಕ್ಕಂಥದ್ದು ರಿವಿಷನ್ ಮಾಡ್ತಾ ಮಾಡ್ತಾನೆ ನೀವು ಓಕೆ ಸೊ ಈ ರೀತಿ ಇರ್ತಕ್ಕಂಥದ್ದು ಇದು ಟೈಮ್ ಟೇಬಲ್ ಇದೆ ಈ ಟೈಮ್ ಟೇಬಲ್ ಇರ್ತಕ್ಕಂಥದ್ದು ನೀವು ಫಾಲೋ ಅಪ್ ಮಾಡ್ರಿ ಎಲ್ಲರೂ ಕೂಡ ಒಂದು ಟೈಮ್ ಟೇಬಲ್ ಅನ್ನ ಹಾಕೋರಿ ಡೈಲಿ ಫೈವ್ ಅವರ್ಸ್ ಇರ್ತಕ್ಕಂಥದ್ದು ಓದೋದಿದೆ ಬಹಳಷ್ಟು ಏನಿಲ್ಲ ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದ್ರೆ ಒಂದು ಸ್ವಲ್ಪ ಹೆವಿ ಆಗುತ್ತೆ ನಿಮಗೆ ಆದರೂ ಕೂಡ ಯಾರು ಸಹನೆಯನ್ನ ಮಾಡ್ಕೊಳ್ಳಲೇಬೇಕಲ್ವಾ ಸಹನೆ ಮಾಡ್ಕೊಂಡ್ರೆ ಎಲ್ಲ ಆಗೋದು ಈ ಒಂದು ಕಲ್ಲಿರ್ತಕ್ಕಂಥದ್ದು ಮೂರ್ತಿ ಆಗಬೇಕು ಅಂತಂದರೆ ಅದಕ್ಕೆ ಪೆಟ್ಟು ಬಿದ್ದಾಗಲೇ ಅದು ಏನಾಗುತ್ತೆ ಒಂದು ಕಲ್ಲಿರ್ತಕ್ಕಂಥದ್ದು ಮೂರ್ತಿ ಆಗುತ್ತಿಲ್ಲ ಅಂತಂದ್ರೆ ಅದು ಆಗೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಸಹನಿ ಒಂದು ಸ್ವಲ್ಪ ನೋವು ಆಗುತ್ತೆ ನಿಮಗೂ ಕೂಡ ಒಂದು ಸ್ವಲ್ಪ ತ್ರಾಸಾಗುತ್ತೆ ಸೊ ಅದರಿಂದ ಅದನ್ನು ಸಹಿಸಿಕೊಂಡು ನೀವು ಆದರೆ ಅಂತಂದ್ರೆ ನೀವು ಕೂಡ ಒಂದು ಮೂರ್ತಿಯಾಗಿ ಹೊರಹೊಂಬೋದು ಓಕೆ ಸೊ ಇದು ಟೈಮ್ ಟೇಬಲ್ ನಿಮಗೆ ಒಂದು ಲೈಕ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ಶೇರ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಈ ಒಂದು ಟೈಮ್ ಟೇಬಲನ್ನು ಹಾಕ್ಕೊಡ್ರಿ ಸೆವೆಂಟಿ ಟೂ ಡೇಸ್ ಒಂದು ಪರ್ಫೆಕ್ಟ್ ಟೈಮ್ ಟೇಬಲ್ ಇದೆ ಸೆವೆಂಟಿ ಟೂಸ್ ಒಳಗಾಗಿ ನೀವು ಎಲ್ಲ ಇರ್ತಕ್ಕಂಥದ್ದು ಸಿಲಬಸ್ ಇರ್ತಕ್ಕಂಥದ್ದು ಏನು ಮಾಡಬಹುದು ಕಂಪ್ಲೀಟಾಗಿ ಮುಗಿಸಬಹುದು ಕಂಪ್ಲೀಟನ್ನು ಮಾಡಬಹುದಾಗಿದೆ ಸೊ ಇದನ್ನು ಫಾಲೋ ಅಪ್ ಮಾಡ್ರಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆಮೇಲೆ ಈ ವರ್ಷ ಬರುವಂಥ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಎಕ್ಸಾಮ್ ಇದೆ ಪಿ ಸಿ ಎಕ್ಸಾಮ್ ಆ ಪಿ ಸಿ ಎಕ್ಸಾಮ್ದಲ್ಲಿ ಎಲ್ಲರೂ ಕೂಡ ಸೆಲೆಕ್ಷನ್ ಆಗಲಿ ಓಕೆ ಆಮೇಲೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನೆಲ್ದ ಒಂದು ವಿಡಿಯೋಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಸೊ ನಾನು ಇದು ಟೈಮ್ ಟೇಬಲ್ ಮಾಡಿರ್ತಕ್ಕಂಥದ್ದು ನಮ್ಮ ಚಾನೆಲ್ದಲ್ಲಿ ಸಿಗುವಂತಹ ಒಂದು ವಿಡಿಯೋಸ್ಗಳ ಒಂದು ಮುಕ್ ಎಷ್ಟು ಅವರ್ದು ವಿಡಿಯೋಸ್ ಇದಾವೆ ಆ ಒಂದು ಟೈಮ್ ಟೇಬಲನ್ನು ನೋಡಿಕೊಂಡು ನಾನು ಮಾಡಿದ್ದೀನಿ ಸೊ ಅದನ್ನು ನೀವು ಫಾಲೋ ಅಪ್ ಮಾಡಿದ್ರಿ ಅಂತಂದರೆ ಖಂಡಿತ ನಿಮ್ಮದು ಸಿಲೆಬಸ್ ಕಂಪ್ಲೀಟ್ ಮಾಡಬಹುದಾಗಿದೆ ಓಕೆ ಮತ್ತೆ ಒಂದು ವಸ್ತಾಗಿರ್ತಕ್ಕಂಥ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಜೈ ಹಿಂದ್